ಕುಂಡಲಿಯನ್ನು ಯಾಕೆ ನೋಡ್ತಾರೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಇಬ್ಬರದ್ದು ಗಂಡು ಹೆಣ್ಣಿದ್ದು ಬ್ಲಡ್ ಗ್ರೂಪ್ ಒಂದೇ ಆದರೆ ಏನಾಗ್ತದೆ? ಹುಟ್ಟ ಮಕ್ಕಳು ಈ ಯಾವ ವೈಜ್ಞಾನಿಕ ಉಪಕರಣ ಸಲಕರಣೆ ಸಂಶೋಧನೆ ಇರುವ ಪೂರ್ವದಲ್ಲಿ ಇದನ್ನ ಹ್ಯಾಂಗ್ ಕಂಡುಹಿಡಿತಿದ್ರು? ಬೇರೆ ಕೋಡಿಂಗ್ ಇತ್ತ ಅದಕ್ಕೆ, ಅದನ್ನೇ ನಾಡಿ, ಅದೇ ಜ್ಯೋತಿಷ್ಯ. ಈಗ ವಿಭಿನ್ನ ಮನಸ್ಥಿತಿ ಇರ್ತದೆ ಹೌದಾ, ಆದ್ರೆ ಇದು ಒಂದಕ್ಕೊಂದು ಹೊಂದುವ ಮನಸ್ಥಿತಿ ಅನ್ನೋದನ್ನ ಕಂಡುಹಿಡಿಯೋದು ಹೇಗೆ? ಅದಕ್ಕೊಂದು ಹೆಸರು ದಾರಿ ಬೇಕಾ ಬೇಡ, ಅದನ್ನೇ ಮಾಡಿದ್ರು. ಈ ಪರಸ್ಪರ ದೈಹಿಕವಾಗಿ ಇವರಲ್ಲಿ ಹೊಂದಾಣಿಕೆ ಬರ್ತದೆಯಾ ಇಲ್ವಾ, ಇವರು ಬ್ಲಡ್ ಗ್ರೂಪ್ ಒಂದೇನಾ ಬೇರೆ ಬೇರೆನಾ, ಇವರು ಸ್ವಭಾವಗಳು ಹೊಂದದೆಯಾ ಇಲ್ವಾ, ಇದನ್ನೇ ಕುಜ ಶುಕ್ರ ಚಂದ್ರನ ಮೇಲೆ ನೋಡ್ತಿದ್ರು. ಇದೇ ವಿಜ್ಞಾನ. ಅದನ್ನು ಬಿಟ್ಟು ಈ ದೋಷಕ್ಕೆ ಆ ಹೋಮ ಈ ಜಪ ಈ ಯಂತ್ರ ಅಂದ್ಕೊಂಡು ಜ್ಯೋತಿಷ್ಯ ಹೋಗಿದ್ದೆ. ಜ್ಯೋತಿಷ್ಯಕ್ಕೂ ಇದಕ್ಕೂ ಪರಸ್ಪರ ಸಂಬಂಧ ಇದ್ದ ವಿಷಯವೇ ಅಲ್ಲ. ಮೂಲ ಜ್ಯೋತಿಷ್ಯ ಗ್ರಂಥ ಎಲ್ಲೂ ಪರಿಹಾರವನ್ನು ಹೇಳುವುದಿಲ್ಲ, ಕಾರಣವನ್ನು ಹೇಳ್ತಾ ಹೋಗ್ತದೆ. ಈಗ ಸ್ಕ್ಯಾನಿಂಗ್ ಮಷಿನ್ ಏನ್ ಮಾಡ್ತದೆ, ನನ್ನ ರೋಗವನ್ನು ನನಗೆ ತಿಳಿಸ್ಕೊಡ್ತದೆ, ಅದು ಔಷಧಿ ಕೊಡ್ತದೆ. ಅದೇನೇ ಜ್ಯೋತಿಷ್ ಸ್ಕ್ಯಾನ್ ಮಾಡ್ತದೆ ಅಷ್ಟೇ. ನೀನು ಹೀಗಿದ್ದಿ, ನಿನ್ನ ಸ್ವಭಾವ ಹೀಗೆ, ನಿನ್ನ ಲಕ್ಷಣ ಹೀಗೆ, ಯಾವ ನಿನ್ನ ಸ್ವಭಾವ ಲಕ್ಷಣಕ್ಕೆ ಹೊಂದದೇ ಇಲ್ಲ ಇಷ್ಟೇ. ಇದನ್ನೇ ಎರಡು ಕೂಡಿಸೋದೇ ಜ್ಯೋತಿಷ್ಯ. ಇದೇ ಬೇಡ ಹೇಳಿ, ಇದೇ ವಿಜ್ಞಾನ. ಅದನ್ನು ಬಿಟ್ಟು ನಾವು ಇನ್ಯಾವುದೋ ಅಲ್ಲಿ ಯಾವತ್ತೂ ಸಮಾಜ, ಉದಾಹರಣೆಗೀಗ ನನ್ನ ಓಟನ್ನು ನಾನು ಎಷ್ಟು ದುಡ್ಡು ಹೆಚ್ಚಿಗೆ ಕೊಟ್ಟನ ಅವನಿಗೆ ಕೊಡುವ ಮನಸ್ಥಿತಿ ಯಾವಾಗ ಇವತ್ತು ಪ್ರಜಾವರ್ಗಕ್ಕೆ ಬಂತು, ಅದು ಅಂದಕ್ಕೆ ಸೀಮಿತ ಆಗಲಿಲ್ಲ, ಎಲ್ಲ ಕಡೆನೂ ತಿರುಗ್ತದ. ಆವಾಗ ಅದನ್ನು ಯಾರ್ಯಾರು ಎನ್ಕ್ಯಾಶ್ ಮಾಡಬೇಕಾ ಎಲ್ಲ ಮಾಡ್ಕೊಂಡ್ರು. ಆವಾಗ ಒಬ್ಬ ಜ್ಯೋತಿಷ್ಯವನ್ನು ಬೈತಾನೆ ಅಂದ್ರೆ ಮೂರ್ಖ, ಧರ್ಮಶಾಸ್ತ್ರವನ್ನು ಬೈತಾನೆ ಅಂದ್ರೆ ಮೂರ್ಖ. ಧರ್ಮಶಾಸ್ತ್ರೀಯನ್ನು ಬೈಲಿ, ಜ್ಯೋತಿಷಿಯನ್ನು ಬೈಲಿ, ಅದು ಅವ್ರವ್ರ ದೌರ್ಬಲ್ಯ, ಅವರು ಅದನ್ನು ಮಿಸ್ ಯೂಸ್ ಮಾಡ್ಕೊಂಡಿರಬಹುದು, ಆ ವಿಷಯಗಳೇ ಬೇರೆ. ಅದರ ಮೂಲ ವಸ್ತುವನ್ನು ಬೈಬಾರ್ದು ಹೌದಾ. ಒಬ್ಬ ಮುಸ್ಲಿಮನನ್ನು ಬೈರಿ, ಒಬ್ಬ ಹಿಂದೂವನ್ನು ಬೈರಿ, ಹಿಂದೂ ಧರ್ಮ ಬೈಬೇಡಿ, ಮುಸ್ಲಿಂ ಧರ್ಮ ಬೈಬೇಡಿ. ಈ ನಾವು ಅದನ್ನು ಮಾಡ್ತಾ ಇದ್ದೇವೆ ಈಗ ಹೌದಾ. ಹಾ ಅಂದ್ರೆ ಏನಾಯ್ತು, ಅಲ್ಲಿ ಯಾವುದು ಹಂಗೇನೆ ಈಗ ಬರ್ತಾ ಇರೋದು. ಇವ ಈ ಜಾತಿಯವಾಗ ಆದ ಕಾರಣದಿಂದಾಗಿ ಅವ ಒಳ್ಳೆಯವನು ಒಳ್ಳೆ ಹೌದಾ. ಅದು ಇದು ಎಲ್ಲಿಂದ ಬಂತು? ನಮ್ಮ ಮನಸ್ಥಿತಿ. ನಮಗೆಲ್ಲ ಭಾಗ್ಯಗಳು ಬೇಕು, ಶ್ರಮ ಬೇಡ, ದುಡ್ಡು ಬೇಕು, ನಾವು ಮನೇಲಿ ಕೂತ್ರು ನನಗೆ ಊಟ ಬೇಕು, ಅದಕ್ಕೆ ಯಾರು ಹಾಕಿ ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತೇವೆ.